ಇವತ್ತಿನ ಈ ತುರ್ತು ಕಾರ್ಯಕರ್ತರ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕ್ಷೇತ್ರಾಧ್ಯಕ್ಷ ಅಂತ ಮಹಾವೀರ ಹೆಗಡೆ ಅವರೇ, ವೇದಿಕೆಯಲ್ಲಿರುವಂತಹ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಸ್ನೇಹಿತರೆ, ನಾನು ಸ್ವಲ್ಪ ಆಗವಾಗವಾಗ ನೀರು ಕುಡಿತೇನೆ. ಮತ್ತು ಕಾಂಗ್ರೆಸ್ಸಿಗರು ತುಯರ ನೀರು ಬರೋಂದಿಲ್ಲೇರು ಅಂತ ಹೇಳಬಾರ್ದು, ಉಪವಾಸ ಇದ್ದೀನಿ ಅಂತ ಅಷ್ಟೇ ಮೊದಲೇ ಸ್ಪಷ್ಟ ಮಾಡ್ಕೊಂಡಿದ್ದು. ನಾನು ನವರಾತ್ರಿಯ ಉಪವಾಸ ಇರೋದ್ರಿಂದ ನೀರು ಕುಡಿತಾ ಇರ್ತೇನೆ ಆವಾಗವಾಗ. ಮತ್ತು ಭಾಷಣ ಮಾಡ್ಬೇಕಾದ್ರೆ ನೀರು ಕುಡಿತಾ ಇದ್ದಾರೆ, ಗೊತ್ತಾಯ್ತಾ ತಪ್ಪು ಹೋಲುಂಡು ಅಂತ ಕಾಂಗ್ರೆಸ್ಸಿಗರು ಇನ್ನೊಂದು ಅಪಪ್ರಚಾರ ಮಾಡಬಾರ್ದು. ಅದಕ್ಕೆ ಮೊದಲೇ ಸ್ಪಷ್ಟೀಕರಣವನ್ನು ಹೇಳ್ತಾ ಮುಂದೋಗ್ತೇನೆ. ಒಂದು ಬಾಟ್ಲು ನೀರು ಇಡೋದು ಒಳ್ಳೇದು, ಯಾಕೆಂದ್ರೆ ಈಗ ಏನು ಮಾಡಿದರೂ ಕೂಡ ಅದರಲ್ಲಿ ಏನೋ ಆಗಿದೆ ಅಂತ ಕೆಲವರು ಹೇಳ್ತಾರೆ ಅಲ್ವಾ? ಹೌದಾ ಅಲ್ವಾ? ಚೂರು ಗಟ್ಟಿಯಾಗಿ ಹೇಳಿ, ನೀವು ಯಾಕೆ ಲವಲವಿಕೆಯಲ್ಲಿ ಇರಬೇಕು? ಯಾಕೆಂದ್ರೆ ಏನು ಮಾಡಿದರೂ ಸ್ವಲ್ಪ ಕಷ್ಟದಲ್ಲಿದ್ದೀವಿ ಈಗ. ಸ್ವಲ್ಪ ನಾಳೆ 28ರ ಚಂದ್ರಗ್ರಹಣ ತನಕ ಹಿಂಗೆ ಕೆಲವು ರಾಹುಕೇತುಗಳು ಓಡಾಡ್ತಾ ಇರ್ತವೆ, ಅವೆಲ್ಲವೂ ಬಂದಾಗಬೇಕು ಅಂದರೆ ನಾಳೆ ಚಂದ್ರಗ್ರಹಣ ಬರಬೇಕು. ಒಂದು ಇವತ್ತಿನ ಈ ತುರ್ತು ಸಭೆಯನ್ನು ಕರೆದಂಥ ಹಿನ್ನೆಲೆ ಏನು ಅಂತ ಕೇಳಿದರೆ, ನಾನು ಈ ಹಿಂದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಯಾವ್ಯಾವ ಸಂಗತಿಗಳ ಹೇಳ್ತೇನೋ ಅದನ್ನು ತುಂಬ ಸರಿ ಉಲ್ಲೇಖ ಮಾಡ್ತಾನೆ ಇರ್ತಾನೆ. ಇವತ್ತು ಕೂಡ ಕೆಲವು ಸಂಗತಿಗಳನ್ನು ಹಿಂದೆ ಯಾವ್ದು ಹೇಳಿದ್ದೀನೋ ಅದನ್ನು ಮತ್ತೆ ಉಲ್ಲೇಖ ಮಾಡೋದು ಅಷ್ಟೇ. ನಂದು ನಾನು ಪರಶುರಾಮನ ವಿಷಯದ ಕುರಿತಂತೆ ಸಮರ್ಥನೆಯೂ ಇಲ್ಲ, ನಂದು ಪರಶುರಾಮನ ವಿವಾದದ ಕುರಿತಂತೆ ಸ್ಪಷ್ಟೀಕರಣವೂ ಅಲ್ಲ ನಂದು. ನಾನು ಏನು ವಾಸ್ತವಿಕತೆ ಅಲ್ಲಿ ನಡೆದಿದೆ ಮತ್ತು ನೂರಾರು ಜನರ ಕಣ್ಮುಂದೆ ಏನೇನು ಆಗಿತ್ತು ಮತ್ತು ನಾನು ಎರಡು ಮೂರು ಪತ್ರಿಕಾಗೋಷ್ಠಿಗಳಲ್ಲಿ ಯಾವುದನ್ನು ಹಿಂದೆ ಹೇಳಿದ್ನೋ ಅದನ್ನೇ ಮತ್ತೆ ಪುನರುಚ್ಚರಿಸುವಂಥ ಕಾರ್ಯವನ್ನು ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಡಬೇಕು, ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟತೆ ಸಿಗಬೇಕು ಅನ್ನುವಂಥದ್ದು ಮಾತ್ರ ನಂದು ಯೋಚನೆ ಇದ್ದವು. 2004ರಿಂದ ನೀವು ನನ್ನನ್ನು ಶಾಸಕನನ್ನಾಗಿ ಮಾಡಿದ ನಂತರ ಕಾರ್ಕಳದಲ್ಲಾಗಿರುವಂಥ ಅಭಿವೃದ್ಧಿಯ ಚಟುವಟಿಕೆಗಳು ನಿತ್ಯ ನಿರಂತರವಾಗಿ ನೀವು ನೋಡ್ತಾನೆ ಇದ್ದೀರಿ, ನಾನು ಮತ್ತೆ ಅದನ್ನು ಉಲ್ಲೇಖ ಮಾಡುವಂಥ ಅಗತ್ಯ ಇಲ್ಲ. ಯಾರು ಕಾರ್ಕಳವನ್ನು ಪ್ರೀತಿಸ್ತಾರೋ ಅವರು ಕಾರ್ಕಳವನ್ನು ಅಭಿವೃದ್ಧಿ ಮಾಡ್ತಾರೆ. ನಾನು ಕಾರ್ಕಳವನ್ನು ಹೃದಯಪೂರ್ವಕವಾಗಿ ಪ್ರೀತಿಸೋನು, ಹಾಗಾಗಿ ಕಳೆದ 20 ವರ್ಷಗಳಲ್ಲಿ ಕಾರ್ಕಳವನ್ನು ಅಭಿವೃದ್ಧಿ ಮಾಡಿ ತೋರಿಸಿದ್ದೇನೆ. ಯಾರಿಗೆ ಕಾರ್ಕಳದ ಬಗ್ಗೆ ಪ್ರೀತಿ ಇಲ್ವೋ, ಯಾರಿಗೆ ಕಾರ್ಕಳದ ಬಗ್ಗೆ ಅಭಿಮಾನ ಇಲ್ವೋ, ಅವರು ಕಾರ್ಕಳದ ಬಗ್ಗೆ ಅಪಪ್ರಚಾರಗಳನ್ನು, ಕಾರ್ಕಳದ ಬಗ್ಗೆ ಅವಹೇಳನೆ ಮಾಡುವಂಥದ್ದನ್ನು, ಕಾರ್ಕಳದ ಪ್ರವಾಸೋದ್ಯಮವನ್ನು ಧಕ್ಕೆ ತರುವಂಥ ಕಾರ್ಯವನ್ನು ಯಾರಿಗೆ ಕಾರ್ಕಳದ ಬಗ್ಗೆ ಪ್ರೀತಿ ಇಲ್ಲ ಅವರೆಲ್ಲರೂ ಕೂಡ ಮಾಡ್ತಾ ಹೋಗ್ತಾರೆ. ನಾನು ಕಾರ್ಕಳವನ್ನು ಪ್ರೀತಿಸುವನು, ಮುಂದೆಯೂ ಪ್ರೀತಿಸ್ತೇನೆ, ಹಿಂದೆನೂ ಪ್ರೀತಿಸಿದ್ದೇನೆ, ಮುಂದೆಯೂ ನೂರಾರು ಯೋಜನೆಗಳನ್ನು ಕಾರ್ಕಳಕ್ಕೆ ತರೋನಿದ್ದೇನೆ. ಆದರೆ ಇವತ್ತೊಂದು ವಿಚಿತ್ರವಾದಂಥ ಪರಿಸ್ಥಿತಿ ಕೆಲವು ತಿಂಗಳುಗಳಿಂದ ನಡೀತಾ ಬಂದಿದೆ. ನವೆಂಬರ್ ತಿಂಗಳಿನಲ್ಲಿ ನಮ್ಮ ತಾಲೂಕಿಗೆ ಡೀಲ್ ಮಾಸ್ಟರ್ ಎಂಟರ್ ಆದ ನಂತರ ಒಂದು ಸುಳ್ಳನ್ನು 10 ಬಾರಿ ಹೇಳುವಂಥ ಪ್ರಯತ್ನ, ಒಂದೇ ಸುಳ್ಳನ್ನು 10 ಬಾರಿ ಹೇಳ್ತಾ ಹೋದಾಗ ಅದು ನಮ್ಮೋರಿಗೂ ಕೆಲವರಿಗೆ ಸಾರ್ವಜನಿಕರಿಗೆ ಬಿಟ್ಟು ನಮ್ಮೋರಿಗೂ ಅದು ಇರ್ಬೋದೇನೋ, ಅದು ನಿಜ ಇರ್ಬೋದೇನೋ ಅಂತ ಅನಿಸ್ಬಿಡೋದು. ನಾನು ಮೊನ್ನೆಯ ಒಂದು ಸಭೆಯಲ್ಲಿ ಹೇಳಿದ್ದೆ, ಸಜ್ಜನರ ಮೌನ ದುರ್ಜನರ ವಿಜೃಂಭಣೆಯನ್ನು ಮಾಡ್ತಾರೆ ಅಂತ. ನಾವು ಸುಮ್ಮನೆ ಕೂತ್ವಿ ಅನ್ನೋ ಕಾರಣಕ್ಕೆ ಉಳಿದವ್ರು ಮಾತಾಡ್ತಾನೆ ಇರೋದು. ಮಹಾವೀರ ಹೆಗಡೆ ಹೇಳಿದರು, ಕೆಲವರಿಗೆ ಪತ್ರಕರ್ತರ ಮುಂದೆ ಮಾತಾಡೋದೇ ಚಟ, ಯಾವ್ದಾದ್ರು ಆಧಾರ ಇದೆಯಾ ಅಂತ ಕೇಳಿದ್ರೆ ಆಧಾರ ಇಲ್ಲ. ನಾನು ಪತ್ರಕರ್ತರಿಗೆ ವಿನಂತಿ ಮಾಡೋದು, 1-4 ದಿನ ಯಾವುದೇ ಹೇಳಿಕೆಗಳನ್ನು ಪ್ರಕಟ ಮಾಡೋದಿಲ್ಲ ಅಂತ ಸುಮ್ಮನೆ ಇರಿ, ಎಲ್ಲರ ಬಾಯಿ ಬಂದಾಗ್ಬಿಡ್ತದೆ, ಏನು ಇಲ್ಲಿ ಚರ್ಚೆನೆ ಆಗೋದಿಲ್ಲ. ಆದರೆ ಕೆಲವರಿಗೆ ಮಾತಾಡೋದೇ ಚಟ ಆಗಿದ್ದರ ಪರಿಣಾಮವಾಗಿ ನೂರಾರು ರೀತಿಯಾದಂಥ ಆಧಾರರಹಿತವಾದಂಥ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅದರ ಪರಿಣಾಮವಾಗಿ ಕೆಲವು ಸಂಗತಿಗಳನ್ನು ಇವತ್ತು ಮತ್ತೆ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನಂಗೆ ಅನ್ಸುತ್ತಷ್ಟೇ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಡಪಂಥೀಯರು, ನಗರ ನಕ್ಸಲರು, ಅನ್ಯಧರ್ಮೀಯರು ಇವರೆಲ್ಲರೂ ಕೂಡ ಒಂದು ಒಟ್ಟಾಗಿ ನಮ್ಮ ವಿಚಾರದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕಮ್ಯುನಿಸ್ಟ್ರು ಸೇರಿಕೊಂಡಿದ್ದಾರೆ, ನಕ್ಸಲರು ಸೇರಿಕೊಂಡಿದ್ದಾರೆ, ಅನ್ಯ ಧರ್ಮೀಯರು ಸೇರಿಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಸೇರಿಕೊಂಡು ಯಾವುದ್ರ ಮೇಲೆ ಬಿಜೆಪಿನಲ್ಲಿ ದಾಳಿ ಮಾಡಲಿಕ್ಕೆ ಸಾಧ್ಯ ಇದೆ, ಇದೆಲ್ಲ ಆರೋಪಗಳನ್ನು ಮಾಡ್ತಾ ಬರಬೇಕು ಅಂತೇಳಿ ಒಂದು ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ. ಇದು ಕೇವಲ ಕಾರ್ಕಳದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ನರೇಂದ್ರ ಮೋದಿ ಅವರ ಬಗ್ಗೆ ಹಿಂದೆ ಏನದು ಪ್ರಶಸ್ತಿ ವಾಪಸ್ ಅಭಿಯಾನಗಳು ಏನು ನಡೀತೋ ಅದೇ ರೀತಿಯಾದಂಥ ಒಂದು ಸೋಷಿಯಲ್ ಮೀಡಿಯಾ ಅಭಿಯಾನ ಇಡೀ ಕರ್ನಾಟಕದಾದ್ಯಂತ ಇವತ್ತು ನಡೀತಾ ಇದೆ. ನಾವು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ಇವತ್ತು ವಹಿಸ್ಬೇಕು. ಪರಶುರಾಮ ಥೀಮ್ ಪಾರ್ಕು
ಇವತ್ತಾದ ಒಂದು ಸಭೆಯಲ್ಲಿ ಯೋಚನೆ ಮಾಡಿ ನಾಲ್ಕು ತಿಂಗಳಲ್ಲಿ ದುಡ್ಡು ತಂದು ಉದ್ಘಾಟನೆ ಮಾಡಿದಂತ ಯೋಜನೆ ಅಲ್ಲ ಅದು. ಹತ್ತು ವರ್ಷಗಳಿಂದ ಕನಸು ಕಂಡಿದ್ದಾನೆ, ಹತ್ತು ವರ್ಷಗಳಿಂದ ಅದು ಹೇಗೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಬಂದಿದ್ದಾನೆ. ಪ್ರತಿ ಬಾರಿ ಉಡುಪಿಗೆ ಬೈಲೂರಿಗೆ ಹೋಗ್ಬೇಕಾದ್ರೆ ಆ ಬಂಡೆಯನ್ನ ನೋಡ್ತಾನೆ ಹೋಗಿದ್ದಾನೆ, ಅಲ್ಲಿ ಹೆಂಗ್ ಬರ್ಬೇಕು ಅಂತ ಅದು ಯೋಚನೆ ಮಾಡ್ತಾ ಮಾಡ್ತಾ ಪರಿಶ್ರಮ ಥೀಮ್ ಪಾರ್ಕಿನ ಆಲೋಚನೆ ಬಂದಿದ್ದು. ಸುಮ್ಮನೆ ಮನೇಲಿ ಕೂತ್ಕೊಂಡು ಇನ್ಯಾವುದೋ ಯೋಜನೆಗಳನ್ನ ಮಾಡಬೇಕು ಅಂತ ಮಾಡಿದ್ದಲ್ಲ, ಹತ್ತು ವರ್ಷಗಳಿಂದ ಆ ಯೋಜನೆಯನ್ನು ಮಾಡ್ತಾ ಮಾಡ್ತಾ ಆ ಯೋಜನೆಯನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದಾನೆ. ಇಲ್ಲಿ ಕೂತಂತ ಕಾರ್ಯಕರ್ತರಿಗೆ ಗೊತ್ತಿದೆ, ಒಂದು ಯೋಜನೆ ಜಾರಿಗೆ ಬರಬೇಕಾದ್ರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ. ಆ ಯೋಜನೆಗೆ ಹಣ ತರೋದು ಹೇಗೆ, ಯಾವ ಇಲಾಖೆಯಿಂದ ಹಣದ ಹಣ ತರಬೇಕು, ಅದನ್ನ ಅನುಷ್ಠಾನ ಮಾಡೋದು ಹೇಗೆ, ಇದೆಲ್ಲದೂ ಕೂಡ ಒಂದು ದೊಡ್ಡ ಸಾಹಸದ ವಿಷಯ. ಅದೆಲ್ಲವೂ ಕೂಡ ಪರಿಶ್ರಮ ಥೀಮ್ ಪಾರ್ಕ್ನಲ್ಲಿ ಆಗಿದೆ. ಇವತ್ತು ನಾವು ಮತ್ತು ನಮ್ಮ ವಿರೋಧಿಗಳೆಲ್ಲರೂ ಕೂಡ ಬಹಳ ಸುಲಭವಾಗಿ ಪರಿಶ್ರಮ ಥೀಮ್ ಪಾರ್ಕಿಗೆ ಹೋಗ್ತಾರೆ. ಇಲ್ಲಿ ಕೂತಂತ ವಿಕ್ರಮ ಹೆಗಡೆರು, ಸುಧೀರಣ್ಣ, ಸುಮಿತ್ ಇವರೆಲ್ಲರೂ ಇಲ್ಲಿದ್ದಾರೆ. ಒಂದು 10-15 ಬಾರಿ ನಾವು ನಡ್ಕೊಂಡು ಹೋಗಿರೋದು ಅಲ್ಲಿಗೆ, ಅಲ್ಲಿಗೆ ವಾಹನ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಬೈಕ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ನಡ್ಕೊಂಡು ಹೋಗಿದ್ದು ಅಲ್ಲಿಗೆ. ಇವತ್ತೆಲ್ಲರೂ ಕೂಡ ರಸ್ತೆನಲ್ಲಿ ಬಹಳ ಸುಲಭವಾಗಿ ಕಾಂಕ್ರೀಟ್ ರೋಡಲ್ಲಿ ಹೋಗಿ ಬರ್ತಾರೆ. ನಾವು 10-15 ಬಾರಿ ನಡ್ಕೊಂಡು ಹೋಗಿದ್ದೇವೆ, ಆ ಯೋಜನೆ ಹೆಂಗ್ ಬರಬೇಕು ಅಂತ ಚರ್ಚೆ ಮಾಡಿದ್ದೇವೆ, ಇಂಜಿನಿಯರ್ ಹತ್ರ 100 ಸರಿ ಪ್ಲಾನ್ಗಳನ್ನು ಚೇಂಜ್ ಮಾಡಿದ್ದೇವೆ ಹೇಗ್ ಬರಬೇಕು ಅಂತ. ಇದೆಲ್ಲದನ್ನು ಕೂಡ ಮಾಡಿ ಯೋಜಿರುವಂತ ಈ ಕನಸಿನ ಯೋಜನೆ ಎಷ್ಟು ವೈಭವದಿಂದ ನಡೀತು, ಎಷ್ಟು ಸುಂದರವಾಗಿ ನಡೀತು. ಇಡೀ ಕಾರ್ಕಳದ ಜನ, ಇಡೀ ತಾಲೂಕಿನ ಜನ, ಇಡೀ ಜಿಲ್ಲೆಯ ಜನ ಇದನ್ನ ಎಷ್ಟು ಒಳ್ಳೆಯ ಪ್ರಮಾಣದಲ್ಲಿ ಸಂಭ್ರಮಿಸಿದ್ರು, ಇದೆಲ್ಲದನ್ನು ಕೂಡ ನೋಡಿದ್ವಿ. ಒಂದು ಪ್ರವಾಸೋದ್ಯಮ ರಾತ್ರಿ ಬೆಳಗಾಗೋದ್ರೊಳಗೆ ಉದ್ಭವ ಆಗೋದಿಲ್ಲ. ನಾನು ಅವತ್ತು ಆ ಸಭೆಯಲ್ಲಿ ಹೇಳಿದ್ದೆ, ನಮ್ಮೂರಿನ ಯೋಜನೆ ಇದು, ಇದನ್ನ ಬಾಯಿಂದ ಬಾಯಿಗೆ ಹೇಳಬೇಕು, ನಮ್ಮನೆಗೆ ನೆಂಟರು ಬಂದಾಗ ಪರಶುರಾಮಗೆ ಥೀಮ್ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಹೇಳಬೇಕು. ಹೇಳಿದ್ದಾ ಇಲ್ಲ ಹೇಳಿದ್ದೆ ನಾನು, ಇದಂಗೆ ಹಿಂಗೆ ಇದನ್ನು ನಮ್ಮನೆಗೆ ನೆಂಟರು ಬಂದಾಗ ಪರಶುರಾಮ ಥೀಮ್ ಪಾರ್ಕಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅಂತೇಳಿ ನಾನು ಅವತ್ತು ಕನಸುಗಳನ್ನು ಕಂಡುಕೊಂಡು ಯೋಚನೆಗಳನ್ನು ಮಾಡ್ತಾ ಬಂದಿದ್ದು. ನಾವು ಹೇಳಿದ್ವಿ ಈ ಯೋಜನೆ ಇವತ್ತು ಇಲ್ಲಿ ಪೂರ್ಣ ಆಗಲಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಿದೆ, 2 ಕಾಲಾವಕಾಶ ಬೇಕಿದ್ದಕ್ಕೆ ಅಂಥೇಳಿ ವಿಗ್ರಹ ಯಾರು ಮಾಡಿದ್ರೆ ಅವನಿಗೆ ಸನ್ಮಾನ ಮಾಡಿದಾಗಲೇ ನಾನು ಆ ಸಭೆಯಲ್ಲಿ ಅತ್ಯುತ್ಕೃತವಾಗಿ ಘೋಷಣೆಗಳನ್ನು ಮಾಡಿದ್ದೆ. ಈಗ ತುಂಬಾ ಜನ ಮಾತಾಡೋದೇನು, ಪರಶುರಾಮ ಥೀಮ್ ಪಾರ್ಕಿನಲ್ಲಿ ಹಿಂದುತ್ವಕ್ಕೆ ಧಕ್ಕೆ ಆಗ್ಬಿಟ್ಟಿದೆ, ಪರಶುರಾಮ ಥೀಮ್ ಪಾರ್ಕಿನ ವಿಗ್ರಹ ಹಿಂಗಾಗ್ಬಿಟ್ಟಿದೆ ನೋಡಿ, ಪರಶುರಾಮನಿಂದ ಭಾವನೆಗಳ ಧಕ್ಕೆ ಆಯಿತು ಅಂತೆಲ್ಲ ಭಾಷಣ ಮಾಡ್ತಾರೆ. ನಾನು ಸುಧೀರಣ್ಣ ಇಲ್ಲೇ ಇದ್ದಾರೆ, ಬಹುಶಃ ಮೊದಲ ಸಭೆಯಲ್ಲಿ ಬೈಲೂರಿನಾದಾಗ ಹೇಳಿದ್ದೆ, ಪರಶುರಾಮ ಥೀಮ್ ಪಾರ್ಕ್ ಒಂದು ಧಾರ್ಮಿಕ ಕ್ಷೇತ್ರ ಅಲ್ಲ, ಪರಶುರಾಮ ಥೀಮ್ ಪಾರ್ಕ್ ಅದೊಂದು ಥೀಮ್ ಪಾರ್ಕ್, ಪರಶುರಾಮನ ಹತ್ರ ಹೋಗಿ ಪಾದರಕ್ಷೆ ಹಾಕೊಂಡು ಹೋಗ್ಬೋದು, ಅಲ್ಲಿ ತೆಂಗಿನಕಾಯಿ ಹೊಡಿಲಿಕ್ಕಿಲ್ಲ, ಅಲ್ಲಿ ಊದುಬತ್ತಿ ಹಚ್ಚಲಿಕ್ಕಿಲ್ಲ, ಅಲ್ಲಿ ಮಂಗಳಾರತಿ ಮಾಡ್ಲಿಕ್ಕಿಲ್ಲ, ಅದೊಂದು ಪ್ರವಾಸೋದ್ಯಮ ಸ್ಥಳ ಅಂತೇಳಿ ಮೊದಲ ದಿನನೇ ಹೇಳಿದ್ದೆ ನಾನು. ಕೆಲವರಿಗೆ ಈಗ ಹಿಂದುತ್ವ ಶುರು ಆಗ್ಬಿಟ್ಟಿದೆ, ಅದಕ್ಕೇನೋ ಧಕ್ಕೆ ಆಗ್ಬಿಟ್ಟಿದೆ ಅಂತ. ಆ ಎಲ್ಲ ಧಕ್ಕೆ ಮಾಡೋರು ಕೆಳಗಡೆ ಭಜನಾ ಮಂದಿರಕ್ಕೆ ಒಂದಿನೂ ಭೇಟಿ ಕೊಡ್ಲಿಲ್ಲ. ಧಾರ್ಮಿಕತೆ ಕೇಂದ್ರಗಳು ಕೆಳಗಡೆ ಒಂದು ಭಜನಾ ಮಂದಿರ ಮಾಡಿದ್ದಾವೆ, 1 ಉಂಡಿಗೆ ದುಡ್ಡು ಹಾಕಲಿಲ್ಲ ಅವ್ರು ಯಾರು ಕೂಡ. ಅಲ್ಲಿ ಪರಶುರಾಮನ ವಿಗ್ರಹದ ಬಗ್ಗೆ ಮಾತಾಡ್ತಾರೆ. ನಾವು ಹೇಳಿದ್ವಿ ಇದಕ್ಕೊಂದು ಧಾರ್ಮಿಕತೆಯ ಸ್ಪರ್ಶ ಬರಬೇಕು ಅಂದ್ರೆ ಭಜನಾ ಕೇಂದ್ರ ಮತ್ತು ಪರಶುರಾಮ ಉದ್ಘಾಟನೆ. ಇಲ್ಲಿ ಕೂತಿರೋಂಥವ್ರಿಗೆ ನೆನಪು ಮಾಡ್ತೇನೆ ಅಷ್ಟೇ, ನಾವು 3 ಕಾರ್ಯಕ್ರಮ ಮಾಡಿದ್ದು. ಮೊದಲನೇ ದಿನ ಏನ್ ಮಾಡಿದ್ವಿ, ಪರಶುರಾಮನ ವಿಗ್ರಹದ ಉದ್ಘಾಟನೆ ನಡೀತು, ಹೌದಾ? 2 ಏನಾಗಿದ್ದು, ಭಜನಾ ಮಂದಿರದ ಉದ್ಘಾಟನೆ. ಇಡೀ ಬೈಲೂರಿನಲ್ಲಿ ಭಜನಾ ತಂಡಗಳ ಮೆರವಣಿಗೆ ಮಾಡಿದ್ವಿ, ಎರಡನ್ನು ಮಿಕ್ಸಪ್ ಮಾಡಲಿಲ್ಲ. ಅದು ಬೇರೆ ಇದು ಬೇರೆ, ಧಾರ್ಮಿಕತೆಯ ಸ್ಪರ್ಶ ಬೇರೆ, ಥೀಮ್ ಪಾರ್ಕಿನ ಸ್ಪರ್ಶತೆ ಬೇರೆ, ಅದು ಬೇರೆ ಉದ್ಘಾಟನೆ ಮಾಡಿದ್ವಿ, ಇದನ್ನು ಬೇರೆ ಉದ್ಘಾಟನೆ ಮಾಡಿದ್ವಿ. 3 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೈಲೂರು ಮೈದಾನದಲ್ಲಿ ಮಾಡಿದ್ದು. ಇದು ಯಾವುದನ್ನು ಕೂಡ ಅರ್ಥ ಆಗದಲ್ಲೇ ಇರುವಂತ ತುಳುನಲ್ಲಿ ಹೇಳ್ತಾರಲ್ಲ ಅರೆಮರಲೇರು ಅಂತ ಕೆಲವರು ಇರ್ತಾರೆ, ಆ ಅರೆಮರಲರಿಗೆ ಅಂತ ಹೇಳೋದು ನಾವು. ಇದು ಯಾವುದೂ ಅರ್ಥ ಆಗೋದಿಲ್ಲ, ಇದಕ್ಕೇನು ಇದೇನು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಇದೆಲ್ಲದನ್ನೂ ಕೂಡ ಗೊತ್ತಿಲ್ಲದೆ ಕೆಲವರು ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ವಿವಾದಗಳು, ಇದು ಆರಂಭದಲ್ಲಿ ಹೇಳಿದ ಇದು ಸಿಮೆಂಟು, ಅದಾದ ನಂತರ ಇದು POP, ಅದಾದ ನಂತರ ಇದು ಪ್ಲಾಸ್ಟಿಕ್ಕು, ಈಗ ಅದು ಫೈಬರು, ನಮ್ಮವರು ಸುತ್ತಿಗೆಲ್ಲ ಹೊಡೆದ ನಂತರ ತಿರ್ತದ ಸರಿ ಹಿಂಡು ಮಿತ್ತದ ಸರಿಜ್ಜಿ, ಅಕಸ್ಮಾತ್ ಅವನು ವಿಗ್ರಹಗಾರ ಮೇಲ್ಗಡೆ ತಗೊಂಡು ಹೋಗಿದ್ರೆ, ಮೇಲ್ಗಡೆ ಬಿಟ್ಟು ಕೆಳಗಡೆ ತಗೊಂಡು ಹೋಗಿದ್ರೆ ತಿರ್ತದ ಓಡೆಗೊಂಡು ಅವು ಸರಿಜ್ಜಿ ಅಂತ ಹೇಳೋರು. ಅಂದ್ರೆ ದಿನಕ್ಕೊಂದು ಕಟ್ಟುಕತೆಗಳನ್ನ ಕಟ್ತಾ ಕಟ್ತಾ ಜನರನ್ನ ನಂಬಿಸುವಂತ ಪ್ರಯತ್ನವನ್ನ ಪ್ರತಿನಿತ್ಯ ಮಾಡ್ತಾ ಬಂದಿದ್ದಾರೆ. ನಾವಿದನ್ನ 1-2 ವಿಷಯ ಬಿಟ್ಬಿಡ್ಬೋದು, ಒಂದು ರಾಜಕಾರಣ, ಒಂದು ಅಪಪ್ರಚಾರಗಳು ನಡೀತಿರ್ತದೆ. ಸುನೀಲ್ ಕುಮಾರ್ ಮೇಲೆ ನನ್ನ ಮೇಲೆ ಅಪಪ್ರಚಾರ ಇವತ್ತಿಂದಲ್ಲ, ಇದು ಕಳೆದ 10-20 ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ. ಮೊನ್ನೆ ಕಾಂಗ್ರೆಸ್ ಇರೋ ನನ್ನ ಹತ್ರ ಬಂದಿದ್ರು,
ಯಾವಾಗ ಲಾರಿ ಸ್ಟ್ರೈಕ್ ಆದಾಗ ಸರ್ ಲಾರಿ ಇಲ್ಪುರ ಉಂತದ ಅಂತ ಅವರು 2008 ಹೇಳಿದ್ರ ನಂತರ ಸುನಿಲ್ ರೆಡ್ಡೆಲ್ಲ ನೂದು ಲಾರಿ ಉಂಡು ಅಂತ ಹೇಳಿದ್ರು ತಾನೆ. ಏನ್ ಬಂಡ ಏನೆಲ್ಲ ನೂದು ಲಾರಿ ಉಂತದನ್ ಮಾರ ಅವೆಲ್ಲ ತೂಡತ್ತೆ ಅನ್ಬಂಡ. ಆದ್ರೆ ನಿಮಗೆ ಏನ್ ಬೇಕಾದ ಆರೋಪಗಳನ್ನ ಇವತ್ತಿಂದಲ್ಲ ಅವತ್ತಿಂದ ಇವತ್ತಿನ ತನಕ ಮಾಡ್ತಾನೆ ಬಂದಿದ್ದಾರೆ. ಈಗ ಈ ಮೂರ್ತಿಯ ಬಗ್ಗೆ ಮಾನ್ಯ ಉದಯಕುಮಾರ್ ಶೆಟ್ಟರು ಮತ್ತು ಉಳಿದಂತವರೆಲ್ಲರೂ ಕೂಡ ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ನಾನು ಈ ಸಭೆಯ ಮುಖಾಂತರ ಕಾಂಗ್ರೆಸ್ ಅನ್ನ ಮತ್ತು ಉದಯಕುಮಾರ್ ಶೆಟ್ಟರನ್ನ ಆಗ್ರಹಿಸ್ತೇನೆ, ಆ ಮೂರ್ತಿಯ ಬಗ್ಗೆ ಅನುಮಾನಗಳಿದ್ರೆ ತನಿಖೆ ಮಾಡಬೇಡಿ ಅಂತ ಯಾರು ನಿಮಗೆ ಅಡ್ಡಿ ಮಾಡಿದ್ದಾರೆ? ಸರ್ಕಾರ ಬಂದು 5 ತಿಂಗಳಾಯ್ತಲ್ಲ, ಯಾಕೆ ನೀವು ತನಿಖೆ ಮಾಡಲಿಲ್ಲ? ತನಿಖೆ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ದೇನೋ ಪ್ರಾಬ್ಲಮ್, ನಮ್ ಪ್ರಾಬ್ಲಮ್ ಅಲ್ಲ ಅದು. ಯಾಕೆ ತನಿಖೆ ಮಾಡಲಿಲ್ಲ? ನಾನು ಪತ್ರಿಕಾಗೋಷ್ಠಿನಲ್ಲೇ ಹೇಳಿದ್ದೇನೆ, ಇದೊಂದು ಪ್ರವಾಸೋದ್ಯಮ ಕ್ಷೇತ್ರ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದೆ ಅಂತಂದ್ರೆ ಅವನನ್ನು ಗಲ್ಲಿಗೆ ಏರಿಸಿ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದೆ ಅಂದ್ರೆ ಯಾರ ಮೇಲೆ ಇಷ್ಟು ಬೇಕಾದ್ರೆ ಶಿಕ್ಷೆ ಮಾಡಿ. ನಾನು ಅವತ್ತೇ ಹೇಳಿದ್ದೇನೆ, ಇವತ್ತಿಗೂ ಕೂಡ ಹೇಳ್ತೇನೆ, ಯಾಕೆ 5 ತಿಂಗಳಿಂದ ನೀವು ತನಿಖೆ ಮಾಡಲಿಲ್ಲ? ತನಿಖೆ ಮಾಡಿ ಅಲ್ಲ, ಯಾರು ಬೇಡ ಅಂತ ಹೇಳಿದ್ರು? ಕಾಂಗ್ರೆಸ್ಸಿನ ದ್ವಂದ್ವ ಮತ್ತು ಕಾಂಗ್ರೆಸ್ಸಿನ ನಿಲುವು ಹೆಂಗೆ ಅಂತಂದ್ರೆ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ, ಬಿಡುಗಡೆ ಮಾಡಿದಂತ ನಾವು ಮಂಜೂರಾತಿ ಮಾಡಿದಂತ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ, ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ತಯಾರಿಲ್ಲ, ಅಪಪ್ರಚಾರ ನಿಲ್ಲಿಸ್ಲಿಕ್ಕೆ ತಯಾರಿಲ್ಲ, ಯಾವುದನ್ನೂ ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತು ಬಹಳ ವಿಚಿತ್ರ, ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಭೆಯ ಮುಖಾಂತರ ಹೇಳ್ತಾನೆ, ತನಿಖೆ ಮಾಡಬೇಕಾದವರು ಯಾರು? ಯಾರೋ ಮುನ್ಸಿಪಾಲ್ಟಿನ ಚಿಲ್ಲರೆ ಗಿರಾಕಿ ಹೋಗಿ ಇದು ಫೈಬರ್ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೊಬ್ಬ ಯಾರಾದ್ರೂ ಒಬ್ಬ ಅದಕ್ಕೆ ಇಂಜಿನಿಯರ್ ಹೋಗ್ಬೇಕು, ಇದು ಏನು ಅಂತ ಹೇಳಬೇಕು. ಅದನ್ನ ಬಿಟ್ಟು ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಕಾಂಗ್ರೆಸ್ಸಿಗರು ತನಿಖಾಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಸಂಗತಿ, ಕಾಮಗಾರಿಯನ್ನು ಯಾಕೆ ಸ್ಥಗಿತ ಮಾಡಿದ್ರಿ? 16.5 ಕೋಟಿ ರೂಪಾಯಿ ಅನುದಾನವನ್ನು ಬಿಜೆಪಿ ಸರ್ಕಾರ ಮಂಜೂರಾತಿ ಮಾಡಿದ್ದು, ಕಾರ್ಯಕರ್ತರು ಇದನ್ನು ಗಟ್ಟಿಯಾಗಿ ನೆನ್ಪಿಟ್ಕೊಳ್ಬೇಕು, ಯಾಕೆಂದ್ರೆ ಇದರ ಈ ವಿವಾದದ ಹಿಂದೆ ಮುಂದೆ ಏನೇನಾಗುತ್ತೆ ಅನ್ನೋದು ನಂಗೆ ಗೊತ್ತಿದೆ. ಎಷ್ಟು ಕೋಟಿ ಬಿಡುಗಡೆ ಆಗಿದ್ದು ಸ್ವಲ್ಪ ಗಟ್ಟಿಯಾಗಿ ಹೇಳಿ, ಎಷ್ಟು ಕೋಟಿ ಬಿಡುಗಡೆ ಆಗಿದ್ದು? 16.5 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಬಿಜೆಪಿ ಸರ್ಕಾರದಲ್ಲಿ, 4.5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ, ಇನ್ನು 8 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕು, ಮಂಜೂರಾತಿ ಆಗಿದೆ ಬಿಡುಗಡೆ ಆಗಬೇಕು. ಯಾಕೆ ಇವತ್ತು ಅದನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತಂದ್ರೆ, ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಜನವರಿಯಿಂದ ಬಿಜೆಪಿ ಸರ್ಕಾರ ಯಾವ್ಯಾವ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿತ್ತು ಆ ಎಲ್ಲ ಹಣವನ್ನ ಇವತ್ತು ತಡೆ ಹಿಡಿದಿದ್ದಾರೆ. ಆ ಕಾರಣಕ್ಕೋಸ್ಕರ ಇದು ಕೂಡ 8 ಕೋಟಿ ಬಿಡುಗಡೆ ಆಗ್ತಾ ಇಲ್ಲ. ನಾನು ಮಾನ್ಯ ಉದಯಕುಮಾರ್ ಶೆಟ್ಟರಿ ಕೇಳ್ತಾನೆ, ಆಡಳಿತ ಪಕ್ಷದ ಜವಾಬ್ದಾರಿಯುತ ಒಬ್ಬ ಕಾರ್ಯಕರ್ತ ನೀವು ಆಗಿದ್ರೆ, ನೀವು ನಮ್ಮೂರಿನ ಯೋಜನೆ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ನಾನು ಕಾರ್ಕಳವನ್ನು ಪ್ರೀತಿಸಿದ್ರಿಂದ ಅಭಿವೃದ್ಧಿ ಮಾಡಿದ್ದೇನೆ, ನಿಮಗೆ ಕಾರ್ಕಳದ ಬಗ್ಗೆ ಪ್ರೀತಿ ಇದ್ದಿದ್ರೆ ನನ್ನ ಸರ್ಕಾರ ಬಂದಿದೆ 8 ಕೋಟಿ ರೂಪಾಯಿ ಯೋಜನೆ ಇವತ್ತು ತಡೆ ಬಂದಿದೆ, ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ನಾಯಕತ್ವವನ್ನು ಮೆಚ್ಚಿಕೊಳ್ತಿದ್ದೆ ನಾನು. ಇವತ್ತು ಹಣ ಬಿಡುಗಡೆ ಮಾಡಿಸ್ಲಿಕ್ಕೂ ತಯಾರಿಲ್ಲ. ಮತ್ತೊಂದು ವಿಚಿತ್ರವಾದಂತಹ ಸನ್ನಿವೇಶ ನಡೀತು. ಏನು? September 9 ಕಾರ್ಯಕರ್ತರು ಅರ್ಥ ಮಾಡ್ಕೋತಾ ಇದ್ದಿರ್ತಾನೆ. September 9 ತಹಸೀಲ್ದಾರ್ ಒಂದು ಆರ್ಡರ್ ಮಾಡ್ತಾರೆ. ಏನು? ನಿರ್ಮಿತಿ ಕೇಂದ್ರದವರು ನಮಗೆ ಪತ್ರ ಬರೆದಿದ್ದಾರೆ, ನಾವು ಕಾಮಗಾರಿಯನ್ನು ಮುಂದುವರಿಸಬೇಕು, ಅದಕ್ಕೋಸ್ಕರ ಸಾರ್ವಜನಿಕ ಪ್ರವೇಶವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರು. ಸುನಿಲ್ ಕುಮಾರ್ ಆದೇಶ ಮಾಡಿದ್ದಲ್ಲ, ಮಹಾವೀರ ಹೆಗಡೆ ಆದೇಶ ಮಾಡಿದ್ದಲ್ಲ, ಸುಧೀರ್ ಹೆಗಡೆ ಆದೇಶ ಮಾಡಿದ್ದಲ್ಲ, ತಹಸೀಲ್ದಾರ್ ಆರ್ಡರ್ ಮಾಡಿದ್ದು 9 ತಾರೀಕಿಂದ ಕಾಮಗಾರಿ ಮುಂದುವರಿಯುತ್ತೆ, ಅದಕ್ಕೋಸ್ಕರ ಸಾರ್ವಜನಿಕ ಪ್ರವೇಶವನ್ನು ನಿಷೇಧ ಮಾಡ್ತೀವಿ ಅಂತ. ಮೂರ್ತಿದಾರರು ಕಾಂಟ್ರಾಕ್ಟ್ದಾರರು ಮೂರ್ತಿಯ ವಿನ್ಯಾಸದ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರೆದಿದ್ದಾರೆ. ಅದಾಗಿ 2ನೇ ದಿನಕ್ಕೆ ಕಾಮಗಾರಿ ಸ್ಥಗಿತ ಆಗುತ್ತೆ. ಯಾಕೆ ಕಾಮಗಾರಿಯನ್ನು ಸ್ಥಗಿತ ಮಾಡಿದ್ರಿ? ಚಿಲ್ಲರೆ ಗಿರಾಕಿ ಒಂದು ವಿಡಿಯೋ ಕೊಟ್ಟರು. ಏನು? ಪೊಲೀಸರ ಸರ್ಪಗಾವಲ್ನಲ್ಲಿ ಕಾಮಗಾರಿ ನಡೀತಾ ಇದೆ. ಪೊಲೀಸರು ಹಾಕಿ ಅಂತ ನಾವು ಹೇಳಿದ್ವಾ? ನನ್ನ ಮನೇಲಿದ್ರ ಪೊಲೀಸರು? ನಾನೇನು ಹೇಳಿಲ್ಲ ಪೊಲೀಸರು ಹಾಕಿ ಅಂತ. ಅದಾಗಿ 2 ದಿನಕ್ಕೆ ಪೊಲೀಸರು ವಾಪಸ್ ಬರ್ತಾರೆ. ಆಮೇಲೆ ಉದಯಕುಮಾರ್ ಶೆಟ್ಟಿ ಅಂಡ್ ಗ್ಯಾಂಗ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ, ತೆಗಿರಿ ಬಾಕ್ಲು ಅಂತೇಳಿ ಬಾಕ್ಲನ್ನು ಹೋಗಿ ಒದಿತಾರೆ. 3ನೇ ದಿನ ಡ್ರೋನ್ ಕ್ಯಾಮ್ರಾ ಹೋಗುತ್ತೆ ಅದ್ರ ಮೇಲೆ. ಆದ್ರೂ 3ನೇ ದಿನ MLC ಮತ್ತು ಉಳಿದ ತಂಡದವರು ಹೋಗಿ ಪರದೇನ ಹರಿದಾಕ್ತಾರೆ. ನಾನು ಜಿಲ್ಲಾಡಳಿತಕ್ಕೆ ಕೇಳ್ತಾನೆ, ಪೊಲೀಸರ ಹಾಕು ಅಂತ ಹೇಳಿದ್ಯಾರು? ಪೊಲೀಸರನ್ನು ಯಾಕೆ ವಾಪಸ್ ತೆಗಿದ್ರಿ? ನಿನ್ನೆಯಿಂದ ಮತ್ತೆ ಪೊಲೀಸರನ್ನು ಯಾಕೆ ಹಾಕಿದ್ರಿ? ಒಂಥರ ಪಿಚ್ಚರ್ ತಿಲ್ಲ ಕಾಪಣದ, ಯಾಕೆ ಹಾಕಿದ್ರಿ? ನಾವೇನು ಪೊಲೀಸರಿಗೆ ಹಾಕಿ ಅಂತ ಹೇಳಿರಲಿಲ್ಲ. ನನಗೊಂದು ವಿಚಿತ್ರ ಅಂತ ಅನ್ಸೋದು, ಒಂದು ಕಾಮಗಾರಿ ನಡಿಬೇಕಾದ್ರೆ, ರಸ್ತೆ ಕಾಮಗಾರಿ ನಡಿಬೇಕಾದ್ರೆ, ಕಾಮಗಾರಿ ನಡೀತಿದೆ ಯಾರು ಹೋಗಬಾರದು ಅಂತ ರಸ್ತೆ ಕಲ್ಲಿಡ್ತಾರೆ. ಕಲ್ಲು ನನ್ನ ರಸ್ತೆ ನಡೀತಾ ಇದೆ ಅಂತೇಳಿ ಯಾರು ಕಲ್ಲು ಬಿಡಿಸಿ ಓಡೋಗೋದಿಲ್ಲ. ಆದ್ರೆ ಮೊನ್ನೆ ಮಾಡಿದ್ದೇನು, ಪರದೆಗಳನ್ನ ಅರ್ಧ ಹಾಕಿದ್ರು. ಅಲ್ಲಿ ಹಾಕಿ ಕಟ್ಟಿದ್ದಂತ ಪರದೆಗಳನ್ನ ಅರ್ಧ ಹಾಕ್ಲಿಕ್ಕೆ ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಅದಾದ ನಂತರ ಕೊನೆಯ ಬಾರಿಗೆ ನಮ್ಮ ಕಾರ್ಯಕರ್ತರು ಹೋಗಿದ್ದು, ನಾವು ತಾಳ್ಮೆಯಿಂದ ಸಾರ್ವಜನಿಕ ಪ್ರವೇಶ ನಿಷಿದ್ಧ ಅಂತೇಳಿ ಸುಮ್ಮನೆ ಕೂತಿದ್ವಿ, ನಾವು ಹೋಗ್ಲೇ ಇಲ್ಲ.
ಈಗ ಅದನ್ನ ಸಾರ್ವಜನಿಕ ಪ್ರವೇಶ ಇಲ್ಲ ಅಂತೇಳಿ ನಿನ್ನೆ ಪೊಲೀಸರಿಂದ ಅದಕ್ಕೆ ಬಂದ್ ಮಾಡಿದರೆ ಅದು ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು. ನಾನು ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಮನುಷ್ಯನಿಗೆ ನಿಯತ್ತು ಮತ್ತು ಮನುಷ್ಯನಿಗೆ ಬದ್ಧತೆ ಇರಬೇಕು. ಉದಯ ಕುಮಾರ್ ಶೆಟ್ಟರ್ ಎರಡೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಾಡಿದ್ದು ಜನವರಿ ನಂತರ ಕಾಂಗ್ರೆಸ್ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನಾಡಿದ್ದು ಸರ್ಕಾರ ಬಿದ್ದರೂ ಹೋದ ನಂತರ ಆತ ಕಾಂಗ್ರೆಸ್ ಅಲ್ಲೇ ಇರೋದಿಲ್ಲ. ಯಾಕಂದ್ರೆ ಆತನ ಬದ್ಧತೆ ಇಲ್ಲ, ಆತನ ನಿಯತ್ತು ಇಲ್ಲ. ಹಂಗಾಗಿ ಕಾರ್ಕಳದ ಬಗ್ಗೆ ನಿಯತ್ತಿದ್ದಿದ್ರೆ ಇವೆಲ್ಲ ಯೋಚನೆಗಳನ್ನು ಮಾಡ್ತಿರ್ಲಿಲ್ಲ. ನಾವು ಕೊಡುವಂತ ಒಂದೊಂದು ಹೇಳಿಕೆ ಅದು ಪ್ರವಾಸೋದ್ಯಮಕ್ಕೆ ಧಕ್ಕೆ ಆಗುತ್ತೆ, ನಾವು ಕೊಡುವಂತ ಒಂದೊಂದು ಪ್ರತಿಭಟನೆ ಅದು ಕಾರ್ಕಳದ ಕೀರ್ತಿಗೆ ಧಕ್ಕೆ ತರುತ್ತೆ ಅಂತೇಳಿ ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ಲ. ಖುಷಿ ಬಂದಂಗೆ ಮಾತಾಡ್ತಾ ಬಂದ್ರಿ. ನಾನು ಯಾಕೆ ಇಲ್ಲಿ ತನಕ ಮಾತಾಡಲಿಲ್ಲ ಅಂತಂದ್ರೆ, ನಾನು ಕಾರ್ಕಳವನ್ನ ಪ್ರೀತಿಸ್ತಾನೆ, ನನ್ನ ಹೇಳಿಕೆಯಿಂದ ಕಾರ್ಕಳದ ಪ್ರವಾಸೋದ್ಯಮ ಧಕ್ಕೆ ಆಗಬಾರದು, ನನ್ನ ಹೇಳಿಕೆಯಿಂದ ಇನ್ಯಾರ್ದೋ ಮನಸ್ಸಿಗೆ ನೋವಾಗಬಾರ್ದು ಅಂತ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಆದ್ರೆ ಅದನ್ನೇ ಅಡ್ವಾಂಟೇಜ್ ತಗೊಂಡು ಶಾಸಕರು ಮೌನ ವಹಿಸಿದರೆ. ನಾನು ಅವತ್ತು ಹೇಳಿದ ಹೇಳಿಕೆ ಕೊಡಬೇಕಾದ್ರೆ, ನಾನು ಗುತ್ತಿಗೆದಾರ ಅಲ್ಲ. ನಾನು ಗುತ್ತಿಗೆದಾರನಾ? ಯಾರು ಗುತ್ತಿಗೆದಾರ? ನಿರ್ಮಿತಿ ಕೇಂದ್ರದವರು. ನಿರ್ಮಿತಿ ಕೇಂದ್ರ ಎಲ್ಲಿದು? ನಿರ್ಮಿತಿ ಕೇಂದ್ರದ ಆಫೀಸ್ ಲಂಡನ್ ಅಲ್ಲಿ ಇಲ್ಲ. ನಿರ್ಮಿತಿ ಕೇಂದ್ರ ಸರ್ಕಾರದ ಏಜೆನ್ಸಿ, ಅದು ಸರ್ಕಾರದ ಏಜೆನ್ಸಿ. ಯಾಕೆ ನೀವು ಸರ್ಕಾರದ ಏಜೆನ್ಸಿನಲ್ಲಿ ತನಿಖೆ ಮಾಡ್ಲಿಕ್ಕೆ ತಯಾರಿಲ್ಲ? ಈ ವಿವಾದವನ್ನು ಹುಟ್ಟಿ ಹಾಕಿ 5 ತಿಂಗಳ ನಂತರವೂ ಕೂಡ ನೀವು ಸಮಿತಿಯನ್ನು ರಚನೆ ಮಾಡೋದಿಲ್ಲ, ನೀವು ತನಿಖೆಯನ್ನು ಮಾಡೋದಿಲ್ಲ ಅಂತಂದ್ರೆ ನಿಮ್ಮಲ್ಲೇನೋ ಉಳುಕಿದೆ ಅಂತ ಅರ್ಥ. ನನ್ನಲ್ಲಲ್ಲ, ನಾನು ಇವತ್ತಿಗೂ ಕೂಡ ಹೇಳ್ತೇನೆ, ಗುಣಮಟ್ಟ ವ್ಯತ್ಯಾಸ ಆಗಿದ್ರೆ, ಮೂರ್ತಿನಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ 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 ಅಂತೇಳಿ 100 ಸರಿ ಹೇಳ್ತೇನೆ, ಯಾಕೆ ಮಾಡೋದಿಲ್ಲ ನೀವು? ಅದಕ್ಕೋಸ್ಕರ ಈ ಸಂಗತಿಗಳು ಇವತ್ತು ಜನರಿಗೆ ಗೊತ್ತಾಗಬೇಕು. ಪ್ರವಾಸೋದ್ಯಮ ಇವತ್ತು ಹಾಳಾಗಬಾರದು ಅನ್ನುವಂಥದ್ದು ನನ್ನ ಆಗ್ರಹ. ಮತ್ತೆ ಕೆಲವರಿಗೆ ಪ್ರವಾಸ ಪರಶುರಾಮದ ಬಗ್ಗೆ ಎಷ್ಟು ಪ್ರೀತಿ ಬಂದ್ಬಿಟ್ಟಿದೆ ಅಂತಂದ್ರೆ, ಇಲ್ಲಿ ಕೂತಿರುವಂತವ್ರು ನಾವೆಲ್ಲರೂ ಕೂಡ 16 ದಿನಗಳ ಕಾಲ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಕೆಲಸ ಮಾಡಿದಂಥವ್ರು. ನಿನ್ನೆ ಮೊನ್ನೆ ಅಥವಾ ಈ 3 ತಿಂಗಳಲ್ಲಿ ಪರಶುರಾಮನಿಗೆ ಮಾತಾಡೋರು ಒಂದು ದಿನ ಆದರೂ ಕಾರ್ಕಳದ ಸ್ವಚ್ಛತೆಗೆ ಬಂದಿದ್ರ? ಪರಶುರಾಮನ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ರ? ಸ್ವಯಂ ಸೇವಕರಾಗಿ ಅವತಾರ ಭಾಗವಹಿಸಿದ್ರ? ಸಾಮಾಜಿಕ ಬದ್ಧತೆಯೇ ಇಲ್ಲದಂತ ವ್ಯಕ್ತಿಗಳು ಇವತ್ತು ಟೀಕೆಗಳನ್ನು ಮಾಡ್ತಾರೆ ಅಂತಂದ್ರೆ ಏನ್ ಬದ್ಧತೆ ಇದೆ? ಯಾವ್ದ್ರಲ್ಲೂ ಬದ್ಧತೆ ಇದೆ? ಯಾವ್ದ್ರಲ್ಲೂ ಬದ್ಧತೆ ಇಲ್ಲ. ಕೇವಲ ಒಂದು ಯೋಜನೆಯನ್ನ ಟೀಕೆ ಮಾಡಬೇಕು, ಅದರಿಂದ ಏನೊಂದು ಲಾಭ ಮಾಡ್ಕೊಳ್ಬೇಕು ಅನ್ನುವಂತ ಹುನ್ನಾರ ಇವತ್ತು ನಡೀತಾ ಇದೆ. ನಾನು ಇವತ್ತಿನ ಈ ಸಭೆಯ ಮುಖಾಂತರ 5 ಆಗ್ರಹಗಳನ್ನ ಮಾಡ್ತೇನೆ. ದಯಮಾಡಿ ನಮ್ಮ ಕಾರ್ಯಕರ್ತರನ್ನ ಗಟ್ಟಿಯಾಗಿ ಹೇಳಬೇಕು 5 ಆಗ್ರಹ. ಇದು ಕಾಂಗ್ರೆಸ್ಗೂ ಕೇಳಬೇಕು, ಇದು ಜಿಲ್ಲಾಡಳಿತಕ್ಕೂ ಕೇಳಬೇಕು, ಸರ್ಕಾರಕ್ಕೂ ಕೇಳಬೇಕು. ಮೊದಲ ಆಗ್ರಹ, ತಡೆ ಹಿಡಿದಂತ ಅನುದಾನವನ್ನ ತಕ್ಷಣ ಬಿಡುಗಡೆ ಮಾಡಿ. ಎರಡನೇದು, ಇದ್ರ ಬಗ್ಗೆ ಅನುಮಾನಗಳಿದ್ರೆ ತಕ್ಷಣ ಇದನ್ನ ತನಿಖೆ ಮಾಡಿ. ಮೂರನೇದು, ಸ್ಥಗಿತಗೊಂಡಂತ ಕಾಮಗಾರಿಯನ್ನ ತಕ್ಷಣ ಪ್ರಾರಂಭ ಮಾಡಿ. ಕಾಮಗಾರಿಯನ್ನ ಸ್ಥಗಿತ ಮಾಡಿದಿರಿ, ಈಗ ತಕ್ಷಣ ಪ್ರಾರಂಭ ಮಾಡಿ. ನಾಲ್ಕನೇದು, ಶೀಘ್ರವಾಗಿ ಪ್ರವಾಸಿಗರಿಗೆ ಇದು ಮುಕ್ತವಾಗ್ಲಿ. ಐದನೇದು, ಸುಳ್ಳು ಅಪಪ್ರಚಾರಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮಗಳನ್ನು ಕೈಗೊಳ್ಳಿ. ಕರೆಕ್ಟಾ? ಈ 5 ಆಗ್ರಹಗಳನ್ನು ನಾನು ಜಿಲ್ಲಾಡಳಿತದ ಮೇಲೆ ಮಾಡ್ತೇನೆ. ದಯಮಾಡಿ ನಮ್ಮ ಕಾರ್ಯಕರ್ತರು ಮತ್ತೊಂದ್ಸರಿ ಗಟ್ಟಿಯಾಗಿ ಹೇಳಿ. ತಡೆ ಹಿಡಿದಂತ ಅನುದಾನ ಅನುಮಾನ ಇದ್ರೆ ಸ್ಥಗಿತಗೊಂಡಂತ ಕಾಮಗಾರಿ ಪ್ರವಾಸಿಗರ ಪ್ರವೇಶ ಆರಂಭವಾಗಲಿ. ಸುಳ್ಳು ಆರೋಪಿಗಳ ವಿರುದ್ಧ ನಾವು ಸ್ಪಷ್ಟ ಇದ್ದೇವೆ. ನಮ್ದೇಲಿ ನಾವು ಯಾವ್ದನ್ನ ಐಡ್ ಮಾಡಿದ್ದೇವೆ? ನಾವು ಯಾವ್ದನ್ನು ಐಡ್ ಮಾಡಲಿಲ್ಲ. ಈಗ ಕಾಂಗ್ರೆಸ್ಸಿನ ಹುನ್ನಾರ ಹೇಳ್ತೀನಿ ಕೇಳಿ, ಏನಿದು ಕಾಂಗ್ರೆಸ್ಸಿನ ಹುನ್ನಾರ ಅಂತ? ಇವರು ಇದನ್ನ ತನಿಖೆ ಮಾಡ್ಲಿಕ್ಕೆ ತಯಾರಿಲ್ಲ, ಇವರು ಇದನ್ನ ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಇವರು ಇದಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ. ಇವ್ರೇನು ಮಾಡೋದು? ಲೋಕಸಭೆ ತನಕ ಇದನ್ನು ಮುಂದುವರಿಸೋದು. ಲೋಕಸಭೆ ತನಕ ಮುಂದುವರಿಸಿ ನಂತರ ವಿಗ್ರಹ ಬರ್ತದೆ. ವಿಗ್ರಹ ಆದ ನಂತರ ಇದು ಬಿಜೆಪಿಯವರು ಮಾಡಿದ್ದಲ್ಲ, ನಾವು ವಿಗ್ರಹ ಇಟ್ಟಿದ್ದು ಅಂತ ಹೇಳಬೇಕು ಅಂತ. ಗೊತ್ತಾಯ್ತಾ? ನಾವು ಇಟ್ಟಿದ್ದು ಅಂತ. ನಾನದಕ್ಕೆ ಕಾಂಗ್ರೆಸ್ಗೆ ಹೇಳ್ತೇನೆ, ನೀವೇ ಈ ಥರದೊಂದು ಯೋಜನೆ ಮಾಡೋದಾದ್ರೆ ಇನ್ಯಾವುದಾದ್ರೆ ಗುಡ್ಡೆ ಹುಡುಕಿ, ನಂದೇನು ಅಭ್ಯಂತರ ಇಲ್ಲ, ಇನ್ನೊಂದು ಗುಡ್ಡೆ ಹುಡುಕಿ ಇನ್ನೊಂದು ವಿಗ್ರಹ ಮಾಡಿ, ನಿಮಗೆ ಮಾಡಬೇಕು ಅಂತಿದ್ರೆ ಇನ್ನೊಂದು ಪ್ರವಾಸೋದ್ಯಮ ಮಾಡಿ. ಕಾರ್ಕಳ ಪ್ರವಾಸೋದ್ಯಮವನ್ನು ನಾನು ಪ್ರೀತಿಸ್ತೇನೆ, ಇನ್ನೊಂದು ಪ್ರವಾಸೋದ್ಯಮ ಕೇಂದ್ರ ಆಗಲಿ. ಕಾರ್ಕಳದ ಕೋಟಿ ಚೆನ್ನಯ್ಯ, ಕಾರ್ಕಳದ ವೆಂಕಟರಮಣ ದೇವಸ್ಥಾನ, ಕಾರ್ಕಳದ 10 ಚರ್ಚು, ಕಾರ್ಕಳದ ಯಕ್ಷರಂಗಾಯಣ, ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕು, ವರಂಗದ ಜೈನ ಬಸದಿ, ಇನ್ಯಾವುದೋ ಕೂಡ್ಲು ಫಾಲ್ಸ್, ಇವೆಲ್ಲವೂ ನಮ್ಮ ಪ್ರವಾಸೋದ್ಯಮ ಕೇಂದ್ರಗಳು. ಇದನ್ನ ಇನ್ನೊಂದು ನೀವು ಮಾಡ್ತೀರಿ ಅಂದ್ರೆ ನಿಮಗೆ ಖುಷಿನೇ ಮಾಡಿ, ಯಾರು ಬೇಡ ಅಂತ ಹೇಳಿದ್ರು. ಅದು ಬಿಟ್ಟು ಇದು ಬಿಜೆಪಿ ಕ್ರೆಡಿಟ್ ಹೋಗಬಾರದು ಅನ್ನೋ ಕಾರಣಕ್ಕೆ ಲೋಕಸಭೆಯ ತನಕ ಇದನ್ನು ಮುಂದುವರಿಸಿ.
ಶಿವಪುರದಲ್ಲಿ ಒಂದು ಗುಡ್ಡ ಇದೆಯಂತೆ, ಬೇಕಾದ್ರೆ ಹೋಗಿಬಹುದು ಅಂತ ಹೇಳ್ತಾರೆ. ಇದನ್ನು ಮಾಡುವಂತ ಪ್ರಯತ್ನವನ್ನು ಅವ್ರು ಮಾಡಬೇಕೇ ವಿನ ವಿನಾಕಾರಣ ಇದು ಯಾವುದನ್ನು ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡಬಾರ್ದು. ನಾನು ಇನ್ನೊಂದು ಹೆಜ್ಜೆ ಮುಂದೋಗಿ ಹೇಳ್ತೇನೆ, ಸರ್ಕಾರ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ ಅಂತಾದ್ರೆ ನೀವು ಸ್ಪಷ್ಟ ಮಾಡಿ, ಸರ್ಕಾರ ಇದನ್ನ ಪೂರ್ಣಗೊಳಿಸ್ಲಿಕ್ಕೆ ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ ಅಂತಾದ್ರೆ ನೀವು ಅದನ್ನ ಬಿಟ್ಟುಬಿಡಿ, ನಾನು ಜನರತ್ರ ಭಿಕ್ಷೆ ಬೇಡಿ ಆ ಕಾರ್ಯವನ್ನು ಮುಗಿಸ್ಕೊಡ್ತೇನೆ. ಆದ್ರೆ ಆದ್ರೆ ವಿನಾಕಾರಣ ಯಾವ್ಯಾವ ರೀತಿಯಾದಂತಹ ಪ್ರವಾಸೋದ್ಯಮವನ್ನು ಹಾಳು ಮಾಡಬೇಡಿ, ಪ್ರವಾಸೋದ್ಯಮವನ್ನು ಹಾಳು ಮಾಡಬೇಡಿ. ನಾವು ಬಹಳ ಸ್ಪಷ್ಟ ಇದ್ದೇವೆ, ನಾವು ಯಾರ ಬಗ್ಗೆ ಕೂಡ ಟೆನ್ಷನ್ ಇಲ್ಲ, ನೀವೇ ಮಾಡ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂದೇನಿಲ್ಲ. ಆದ್ರೆ ಇದರಿಂದ ಪ್ರವಾಸೋದ್ಯಮ ಹಾಳಾಗುತ್ತೆ ಅನ್ನೋದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇನ್ನು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದು ನನಗೊಂದು ವಿಚಿತ್ರ ಅನ್ಸೋದು. ನೆನ್ನೆ ಹೋಗಿದ್ರ ಮೇಲೆ ಕೇಸು, ಅದಕ್ಕಿಂತ ಮುಂಚೆ ಮೊನ್ನೆ ಮೂರು ದಿನ ಹೋಗಿದ್ರಲ್ಲ, ಯಾಕೆ ಕಂಪ್ಲೇಂಟ್, ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡೋದಿಲ್ಲ ಅಂದ್ರೆ ಜಿಲ್ಲಾಡಳಿತನೂ ಕೂಡ ಇದು ಸರ್ವ ಜನರ ಆಡಳಿತ ಅಂತ ಅನ್ಸೋದಿಲ್ಲ, ಇದು ಕಾಂಗ್ರೆಸ್ ದಗ್ಗರ ಮಾತ್ರ ಆಡಳಿತ ಅಂತ ಅನ್ಸಕ್ಷರಾಗ್ಬಿಟ್ಟಿದೆ. ಈ ತರದ ಸಂಗತಿಗಳ ಬಗ್ಗೆ ನಾವೆಲ್ಲ ಕಾರ್ಯಕರ್ತರು ಎಚ್ಚರಿಕೆಯಿಂದ ಇದ್ಕೊಂಡು ಮಾಡೋಣ. ಲೋಕಸಭಾ ಚುನಾವಣೆ ದೇಶದ ಕಾರಣಕ್ಕೆ ನಡೆಯೋದು, ಪರಶುರಾಮನ ಕಾರಣಕ್ಕೆ ಲೋಕಸಭಾ ಚುನಾವಣೆ ನಡೆಯೋದಿಲ್ಲ. ಅಲ್ಪರಿಗೆ ಇದು ಅರ್ಥ ಆಗೋದಿಲ್ಲ, ಏನು ಮಾಡೋಣ ನಾವು? ಹಂಗಾಗಿ ತೊಂದರೆ ಇಲ್ಲ, ಸ್ಪಷ್ಟ ಆಯ್ತಾ? ನಮ್ಮ ಕಾರ್ಯಕರ್ತರಿಗೆ ಇವೆಲ್ಲವೂ ಕೂಡ ಈಗ ಗಟ್ಟಿಯಾಗಿ ಹೇಳೋಣ. ನಾವು 5 ಆಗ್ರಹಗಳನ್ನು ಗಟ್ಟಿಯಾಗಿ ಹೇಳೋಣ. ಇವತ್ತಿನಿಂದ ಈ ವಿಷಯದ ಚರ್ಚೆಯನ್ನು ನಾನು ಮುಗಿಸ್ತೇನೆ, ಇನ್ನು ಮುಂದುವರಿಸೋದಿಲ್ಲ. ಇನ್ನು ಒಂದು ಸಣ್ಣ ಮಾತನ್ನು ನಾನು ಹೇಳಲೇಬೇಕು. ಯಾರ ಬಗ್ಗೆ? ನಮ್ಮ ಚಿಲ್ಲರೆ ಗಿರಾಕಿ ಬಗ್ಗೆ ಒಂದು ಅಂಶವನ್ನು ಹೇಳಬೇಕು. ಯಾಕೆ ಅಂತಂದರೆ ಈ ಪತ್ರಕರ್ತರ ಮುಂದೆ ಅಥವಾ ದಿನಾ ಒಂದೊಂದು ವಿಡಿಯೋ, ದಿನಾ ಒಂದೊಂದು ಇಡು, ನಾವು ಇದು ಚಿಲ್ಲರೆ ಇಲ್ಲ ಅಂತ ನಾವು ಬಿಟ್ವಿ. ನಾವು ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಇಲ್ಲಿ ತನಕ ಮಾತಾಡೋದೇ ಅಲ್ಲ, ಮುಂದೆನೂ ಮಾತಾಡೋದಿಲ್ಲ, ಯಾವತ್ತೂ ಮಾತಾಡೋದಿಲ್ಲ. ನಾನು ಘನತೆಯನ್ನು ಬಿಟ್ಟು ಗೌರವವನ್ನು ಬಿಟ್ಟು ನಾನು ಯಾವತ್ತೂ ಮಾತಾಡೋದಿಲ್ಲ. ಮತ್ತು ಆಧಾರರಹಿತವಾದಂಥ ಆರೋಪಗಳು ಚುನಾವಣೆಯ ಸಂದರ್ಭದಲ್ಲಿ ಇಷ್ಟು ಬಂದಾಗಲೂ ಕೂಡ ಒಂದು ದಿನ ನಾನು ಮಾತಾಡಲಿಲ್ಲ, ನಾನು ಅದನ್ನು ಆರಾಮಾಗಿದ್ದೇನೆ. ಆದರೆ ಸುಮ್ಮನೆ ಇದ್ದೀನಿ ಅನ್ನೋ ಕಾರಣಕ್ಕೆ ಕೆಲವರು ಹೇಳೋದು, ಏನು ಆರು ಮನಿ ಪಂದವಿಲ್ಲ ಮಾರ್ರೆ ದಾಲ ಇಪ್ಪ, ಯಾಕೆ ಸುಮ್ಮನೆ ಇದ್ದೀನಿ ಅನ್ನೋ ಕಾರಣಕ್ಕೆ? ನಾನು ಸುಮ್ಮನೆ ಇರೋದೇನಕ್ಕೆ? ಗೌರವ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇದನ್ನೇ ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ ಅಂತಂದರೆ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ಕಳೆದ 10-15 ವರ್ಷಗಳಿಂದ ನಮ್ಮ ಚಿಲ್ಲರೆ ಗಿರಾಕಿ ಪ್ರತಿನಿತ್ಯ ಆರೋಪಗಳು ನಮ್ಮ ಮೇಲೆ, ಅವು ಅಂಚ ಭ್ರಷ್ಟಾಚಾರ, ಒಂದು ಇಂಚ ಭ್ರಷ್ಟಾಚಾರ, ಒಂದು ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ, ಒಂದೇ ಒಂದು ಆರೋಪ ಮಾಡಿದ್ರಲ್ಲಿ ಯಾವ್ದಾರು ಒಂದು ಸಾಬೀತಾಗಿದೆಯಾ? ಇಲ್ಲ. ಈಗ ಎಲ್ಲಿ ತನಕ ಅಂತಂದ್ರೆ ನಾನು ಮೂತ್ರ ಮಾಡಿದ್ರೆ ಅದು ಎಷ್ಟು ಲೀಟರ್ ಇದೆ ಅಂತ ಬಂದು ಚೆಕ್ ಮಾಡೋದು, ಚೆಕ್ ಮಾಡಿ ಕಾಂಡೆ ರಟ್ಟಿ 2 ಲೀಟರ್ ಕುಡಿದಿದ್ರು, ಈಗ 1/2 ಲೀಟರ್ ಮಾತ್ರ ಮೂತ್ರ ಬಂದಿದೆ, ಇನ್ನು 1.5 ಲೀಟರ್ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾನೆ ಆತ. ಎಂತ ಮಾಡೋದು? ಈ ತರದ ಚಿಲ್ಲರೆ ಮನುಷ್ಯರುಗಳ ಬಗ್ಗೆ ಕಾರ್ಕಳದ ಜನ ಎಚ್ಚರಿಕೆಯಿಂದ ಇರಬೇಕು, ನಾವು ಅದಕ್ಕೆ ತುಂಬಾ ತಲೆ ಕೆಟ್ಟುಕೊಳ್ಬಾರ್ದು. ಹಾಗಾಗಿ ನಾವು ಕಾರ್ಕಳದ ಜನ ಒಟ್ಟಾಗಿ ಕೆಲಸ ಮಾಡೋಣ. ನಾವು ಕಾರ್ಕಳವನ್ನ ಪ್ರೀತಿಸೋರು, ನಾವು ಕಾರ್ಕಳದ ಬಗ್ಗೆ ಅಭಿಮಾನ ಇರುವಂತವರು, ನಾವು ಕಾರ್ಕಳದ ಬಗ್ಗೆ ಚಿಂತನೆಯನ್ನು ಮಾಡುವಂತವರು, ಸ್ವರ್ಣ ಕಾರ್ಕಳದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರುವಂತವರು, ಇವ್ರ ತರ ಇನ್ನೇನೇನೋ ರೋಡಲ್ಲಿ ಇಟ್ಕೊಂಡು ಏನೇನೋ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ಯಾವ್ದಾರ ಒಳ್ಳೆ ಕೆಲಸ ಆಗ್ಬೇಕಾ, ನನ್ನ ಹತ್ರ ಬನ್ನಿ, ನಾನು ಸಹಕಾರ ಕೊಡ್ತೇನೆ. ನನಗೆ ನೀವು ಸಹಕಾರ ಕೊಡ್ತೀರಿ ಅಂತಾದ್ರೆ ನನಗೇನಿಲ್ಲ, ನಾನು ನಿಮ್ಮ ಸರ್ಕಾರದನ್ನೇ ಬರಬೇಕು. ನಾವು ಒಟ್ಟಾಗಿ ಕಾರ್ಕಳವನ್ನ ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ರೆ, ಚುನಾವಣೆ ಟೈಮ್ನಲ್ಲಿ 100 ಆರೋಪಗಳನ್ನ ಮೇಲೆ ಮಾಡಿದಿರಿ, ಕೆಟ್ಟ ಕೆಟ್ಟ ಆರೋಪಗಳನ್ನ ಮೇಲೆ ಮಾಡಿದಿರಿ, ದುಷ್ಟ ರೀತಿಯಾದಂತಹ ಆರೋಪಗಳು ಚುನಾವಣೆ ಸಂದರ್ಭದಲ್ಲಿ ಬಂದಿತ್ತು. ನಾವು ಯಾವುದು ಕೂಡ ಅದನ್ನು ಬಿಟ್ಟಿರಲಿಲ್ಲ, ಅದು ಚುನಾವಣೆಗೆ ಮಾತ್ರ ಸೀಮಿತ ಆಗಿತ್ತು ಅಂತ ಹೇಳಿದ್ರು. ಆದ್ರೆ ಈಗ ಈ ಯೋಜನೆಯನ್ನ ಎಡಪಂಥೀಯರು ನಕ್ಸಲರು ದಿಕ್ತಪ್ತಾ ಇರಬೇಕಾದ್ರೆ ಕಾರ್ಕಳದ ಕಾಂಗ್ರೆಸ್ ಕೂಡ ಅದಕ್ಕೆ ಬಲಿಯಾಗಬಾರ್ದು. ಎಡಚರರಿಗೆ ನಕ್ಸಲರಿಗೆ ಸಮಾಜವೇ ಇಲ್ಲ, ದೇಶವೇ ಇಲ್ಲ. ಆದ್ರೆ ಕಾರ್ಕಳ ಕಾಂಗ್ರೆಸ್ಗೆ ನಮ್ಮೂರಿದೆ ಅಂತ ಅನ್ನಿಸ್ಬೇಕು. ಅವರ ಪಿತೂರಿಗಳಿಗೆ ನೀವು ಬಲಿಯಾಗಬೇಡಿ, ವಿನಾಕಾರಣ ಕಾರ್ಕಳದ ಹೆಸರನ್ನ ತರಬೇಡಿ. ಈಗ ಒಂದು ಪರಶುರಾಮ ಥೀಮ್ ಪಾರ್ಕ್ ಒಂದು ಟೂರಿಸಂ ಆಗಿ ಬೆಳೀತಾ ಇತ್ತು, ನಿಮ್ಮ ಅಪಪ್ರಚಾರದ ಕಾರಣಕ್ಕೆ ನಾವು 2 ವರ್ಷ ಹಿಂದಕ್ಕೋದ್ವಿ ಈಗ. ಹಾಗಾಗಿ ಇದನ್ನು ಮತ್ತೊಮ್ಮೆ ವೈಭವೀಕರಿಸುವಂತ ಕೆಲಸವನ್ನ ಮಾಡಬೇಕು. ನಾನು ಮತ್ತೆ ಇನ್ನೊಂದು ಹೇಳೋದು ಮರೆತು ಬಿಟ್ಟೆ, ಏನು ಅಂತಂದ್ರೆ ನಮಗೆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಏನು ವಿರೋಧ ಇಲ್ಲ ಅಂತ ಒಂದು ಹೇಳಿಕೆ ಬಂದಿತ್ತು. ಒಂದು ಕಡೆ ಕಾಮಗಾರಿಯನ್ನು ಮುಂದುವರಿಸಬೇಡಿ ಅಂತ ಹೇಳೋದು, ಇನ್ನೊಂದು ಕಡೆ ಹೈಕೋರ್ಟಿಗೆ ಸ್ಟೇ ತರಲಿಕ್ಕೆ ಹೋಗಿದ್ದು ಬಿ ಟೀಮ್ ಇಬ್ಬರು, 2 ಒಂದೇ. ಅವರೊಂದು ನಿನ್ನೆ ಅವರು ಕಂಪ್ಲೇಂಟ್ ಕೊಟ್ಟರು, ಇವತ್ತು ಬಿ ಟೀಮ್ನವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ. ಯಾಕೆ ತಡೆಯಾಜ್ಞೆ ತರಲಿಕ್ಕೆ ಕೊಟ್ಟಿದ್ರಿ? ತಡೆಯಾಜ್ಞೆ ತರೋದ್ರಲ್ಲಿ ಉದ್ದೇಶ ಏನಿದೆ? ಮತ್ತೆ ಇನ್ನೊಂದು ಹೇಳಿದ್ರು ಅವ್ರು, ಏನೋ ಯಾಕೆ ತರಾತುರಿನಲ್ಲಿ ಉದ್ಘಾಟನೆ ಮಾಡಿದ್ರಿ ಅಂತ. ಅರೆ, ನೀತಿ ಸಂಹಿತೆ ಬರುತ್ತೆ ಅಂತಂದಾಗ ಉದ್ಘಾಟನೆ ಮಾಡೋರೆ. ಇವತ್ತು ಅದು ಇವತ್ತಿಂದಲೇ ಆಗಾಯ್ತಲ್ಲ, ಎಲ್ಲ ದಿನದಿಂದನೂ ಕೂಡ ಬರ್ತಾ ಇದೆ. ಮಾರಿಗುಡಿಯ ಬ್ರಹ್ಮಕಲಶೋತ್ಸವ ಮಾಡಿದ್ವಿ, ಇನ್ನೂ ಅರ್ಚಕ್ರ ಕೊಠಡಿ ಆಗಲಿಲ್ಲ, ಕಾಂಪೌಂಡ್ ಆಗಲಿಲ್ಲ, ಮಳಿಗೆ ಆಗಲಿಲ್ಲ, ಹಾಲ್ ಆಗಲಿಲ್ಲ, ಹಂಗಂತೇಳಿ ಕಂಪ್ಲೀಟ್ ಆಗಲಿಲ್ಲ ಅಂತೇಳಿ ನಿಲ್ಲಿಸ್ಲಿಕ್ಕಾಗ್ತದಾ? ಎಲ್ಲ ಕಾಮಗಾರಿಗಳು ಕೂಡ ಹಿಂಗೆ ನಡೆಯೋದು. ಯಾವುದಾದ್ರೆ ನೀತಿ ಸಂಹಿತೆ ಈಗ ನಾಡಿದ ಲೋಕಸಭೆ ಚುನಾವಣೆ ಬರುತ್ತೆ ಅಂತಂದಾಗ
ಜನವರಿ ಒಳಗೆ ಎಲ್ಲ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಮಾಡ್ತವೆ, ಯಾಕೆ 4 ತಿಂಗಳು ಯಾವುದೇ ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಇಂಥ ಒಂದು ಸಣ್ಣ ಪ್ರಾಥಮಿಕ ಸಂಗತಿಯೂ ಕೂಡ ಒಂದು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡುವಂತ ಕಾಂಗ್ರೆಸ್ಸಿಗರಿಗೆ ಗೊತ್ತಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ. ಈ ಹಿನ್ನೆಲೆಯನ್ನ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಈ ಕಾರ್ಕಳದ ಕಾರ್ಯಕರ್ತರು ಮಾತಾಡೋಣ. ನಮ್ಮ ಕಾರ್ಯಕರ್ತರು ಮಾತಾಡ್ತಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದ್ದು. ನಾವು ಮಾತಾಡುವಂತ ಕಾರ್ಯವನ್ನ ಒಟ್ಟಾಗಿ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ಈ 5 ಆಗ್ರಹಗಳ ಬಗ್ಗೆ ಸರ್ಕಾರ ತಕ್ಷಣ ಗಮನ ಹರಿಸಿ ಇದೆಲ್ಲದನ್ನು ಕೂಡ ಪರಿಹಾರ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.